35 ವರ್ಷಗಳ ಹಿಂದಿನ ಗುರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ಆವರಣದಲ್ಲಿ ಜರುಗಿತು. ನಗರದ ಶಿಕ್ಷಣ ಇಲಾಖೆ ಆವರಣದಲ್ಲಿ ವಿದ್ಯಾನಗರದ ಕಳೆದ 35 ವರ್ಷಗಳ ಹಿಂದೆ ಇದ್ದಂತಹ ಕಾವೇರಿ ಸ್ಕೂಲ್ನ ಹಳೆಯ ವಿದ್ಯಾರ್ಥಿಯ ಸ್ನೇಹಿತರು ಒಂದೆಡೆ ಸೇರಿ ಗುರುವಂದನಾ ಕಾರ್ಯಕ್ರಮ ಹಾಗೂ ಹಳೆಯ ಸ್ನೇಹಿತರ ನೆನಪಿಗಾಗಿ ಗಿಡ ನೆಡುವ ಮುಖಾಂತರ ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಆದ ಯಲಕಿಗೌಡರು, ರಘುನಂದನ್, ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ರಜನಿ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾವೇರಿ ಶಾಲೆಯ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆಲ್ಲ ಸೇರಿ ಈ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದಾರೆ. ಒಂದು ಮೆಚ್ಚಬೇಕಾದಂಥ ವಿಚಾರ ಅಂದರೆ, ನಡೀತಾ ಇರೋ ಸ್ಕೂಲ್ಗಳಲ್ಲೇ ಸ್ಟೂಡೆಂಟ್ಸು ಒಂದು ಕಡೆ ಸೇರೋಕ್ಕಾಗ್ತಾ ಇಲ್ಲ. ಅಂಥ ಕೆಲಸವನ್ನು ನಮ್ಮ ರಜನಿ ರಾಜು ಅವರು ಮಾಡಿದ್ದಾರೆ, ಮತ್ತು ಅವರ ಸ್ನೇಹಿತರು ಮತ್ತು ಸ್ನೇಹಿತರೆಲ್ಲ ಸೇರಿಕೊಂಡು ಅದಕ್ಕಾಗಿ ನಾನು ಅಭಿನಂದಿಸ್ತೇನೆ ಹಾಕ್ಕೊಂಡಿದ್ದೆ. ಇಲ್ಲಿ ವಿಶೇಷವಾದ ವಿಚಾರ ಅಂತ ಹೇಳಿದ್ರೆ, ಕಾವೇರಿ ಶಾಲೆ ಅಂತನ್ನುವಂಥ ಒಂದು ಶಾಲೆ ಈಗ ಶಾಲೆ ಅಸ್ತಿತ್ವದಲ್ಲಿ ಇಲ್ಲ. ಆ ಶಾಲೆಯಲ್ಲಿ ಬೋಧಿಸಿರ್ತಕ್ಕಂತಹ ಶಿಕ್ಷಕರುಗಳು, ಅಲ್ಲಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ಸವಿ ನೆನಪಿಗಾಗಿ ಅವರೆಲ್ಲರೂ ಒಟ್ಟಿಗೆ ಕೂಡಿ ಒಂದು ನಮ್ಮ ಕಚೇರಿ ಆವರಣದಲ್ಲಿ ಸಸಿ ನಡೆಸುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಆತ್ಮೀಯರಾದಂತಹ ಯಲಕಿಗೌಡರು ಸರ್ ಅವರು ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಆತ್ಮೀಯ ಅಭಿಮಾನಪೂರ್ವಕವಾಗಿ ಇಲ್ಲಿ ಬಂದಿದ್ದೀವಿ. ಎಲ್ಲರಿಗೂ ನಮಸ್ತೆ. ನಾವು ಹಿಂದೆ ಇಲ್ಲ ಅಂದ್ರೂ ಒಂದು 30 ವರ್ಷದ ಬ್ಯಾಕ್ ನಾವು ಇಲ್ಲಿ ಕಾವೇರಿ ಸ್ಕೂಲಲ್ಲಿ ಎಲ್ಲ ಒಟ್ಟಿಗೆ ಒಂದೇ ಕುಟುಂಬ ಥರ ನಮ್ಮ ಟೀಚರ್ಸು ನಾವೆಲ್ಲ ಇದ್ವಿ. ಮಕ್ಕಳನ್ನು ಕೂಡ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ವಿ. ಅವಾಗ ಒಂಥರ ಒಳ್ಳೆ ಬಾಂಧವ್ಯ ಇತ್ತು ಮಕ್ಳಿಗೂ ಮತ್ತು ಶಿಕ್ಷಕರಿಗೂ, ಮತ್ತು ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿ ಅಲ್ಲಿ ಎಲ್ಲ ವರ್ಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಬ್ರ ಕಷ್ಟಕ್ಕೊಬ್ರು ಹಾಕ್ತಿದ್ವಿ. ಆಮೇಲೆ ಒಬ್ರಿಗೊಬ್ರು ಎಲ್ಲೇ ಹೋದರೂ ಅಷ್ಟೇ, ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಅಂತಂದರೆ ಎಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ವಿ. ಆಮೇಲೆ ಹೀಗೆ ಟೂರ್ ಹೋಗಿದ್ವಿ, ಟೂರಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಒಬ್ರಿಗೊಬ್ರಿಗೆ ಸಹಕಾರ ನೀಡಿಕೊಂಡು ಎಲ್ಲ ಒಗ್ಗಟ್ಟಾಗಿ ಇದು ಮಾಡಿದ್ವಿ. ಹೀಗೆ ಒಂದೆರಡು ಮಾತು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆದರೆ ಈ ಒಂದು ಸುದಿನ ಮರೆಯೋಕ್ಕಾಗಲ್ಲ. ಆಮೇಲೆ ಈ ನನ್ನ ಸ್ಟೂಡೆಂಟ್ಸ್ಗಳು ಇದೇ ರೀತಿ ನಿಮ್ಮ ಬಾಂಧವ್ಯ ಇರಲಿ, ಹಾಗೆ ಮುಂದುವರಿಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮ ಎಂದೂ ಮರೆಯಲಾಗದಂಥ ಒಂದು ಕಾರ್ಯಕ್ರಮ. ಯಾಕೆಂತಂದರೆ ಸಸಿ ನೆಡೋದು ಪರಿಸರ ಬೆಳವಣಿಗೆ ಜೊತೆಗೆ ನಮ್ಮ 40 ವರ್ಷದ ಹಿಂದಿನ ಇತಿಹಾಸನ ನೆನಪಿಸ್ಕೊಡ್ತದೆ. ನಮ್ಮ ಶಿಕ್ಷಕರಿಂದ ಹಿಂದೆ ಇದ್ದಂಥವ್ರನ್ನೆಲ್ಲ ಒಗ್ಗೂಡಿಸಿರ್ತಕ್ಕಂಥ ಈ ನಮ್ಮ ವಿದ್ಯಾರ್ಥಿ ಮಿತ್ರರಿಂದ ಹೀಗೆ ಚೆನ್ನಾಗಿ ಬೆಳೀಲಿ, ಪರಿಸರ ಚೆನ್ನಾಗಿ ರಕ್ಷಣೆ ಮಾಡುವಂಥ ಕಾರ್ಯಕ್ರಮ ಜನಗಳಿಗೆ ಹಾಕ್ಕೊಟ್ಟಿದ್ದಾರೆ, ಹಮ್ಮಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡ್ಕೊಂಡು ಹೋಗಲಿ, ಅವರ ಆ ಬಾಂಧವ್ಯ ಹಾಗೇ ಇರಲಿ. ನಮಗೂ ಕೂಡ ಅವ್ರಿಗೆ ಅವ್ರ ಮೇಲೆ ಆಶೀರ್ವಾದ ನಮ್ಮ ಇಲ್ಲಿದ್ದೇ ಇರುತ್ತೆ. ನಾವೆಲ್ಲ ನಮ್ಮ ಕೈಲಾದಷ್ಟು ನಾವು ಅವ್ರ ಜೊತೆ ಒಗ್ಗೂಡಿ ಹೀಗೆ ಸಸಿ ನೆಡೆಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ, ಪರಿಸರನ ಉಳಿಸೋಣ, ನಮಗಿರೋದು ಒಂದೇ ಭೂಮಿ ರಕ್ಷಿಸೋಣ ಅನ್ನೋದರಲ್ಲಿ ನಾನೊಂದ್ಸಾರಿ ಮಾಡಿ ಜಿಲ್ಲಾ ಮಟ್ಟದವ್ರಿಗೂ ಹೋದೆ. ಸ್ಟೇಟ್ ಮಟ್ಟಕ್ಕೆ ನಮ್ಗೆ ಹೋಗೋಕ್ಕಾಗಲಿಲ್ಲ, ಅಲ್ಲಿಗೆ ನಮ್ಮ ಕೆಲಸ ಮುಕ್ತ ಆಯಿತು. ಇವತ್ತು ಸೇರಿದ್ನೆಲ್ಲ ಅದು ನೆನಪಾಗ್ತದೆ ಇಲ್ಲಿಯೂ ಕೂಡ. ಹಾಗಾಗಿ ನೀವು ಎಲ್ಲ ಕೂಡ ಒಳ್ಳೆಯ ಯಶಸ್ಸನ್ನು ಪಡೀರಿ, ಸಮಾಜ ಸೇವೆ ಮಾಡಿ, ಹೆಚ್ಚಾಗಿ ಈ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನೆನೆಸ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರೀತಿಯ ನನ್ನ ಶಿಷ್ಯಂದಿರಿಗೆಲ್ಲ ನನ್ನ ಆಶೀರ್ವಾದಗಳು, ಮತ್ತು ನಮ್ಮೆಲ್ಲರನ್ನು ಕರೆಸಿ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿಸಿ ಒಂದು ಸಸಿ ನೆಡುವ ಕಾರ್ಯಕ್ರಮಗಳಿಗೆ ನಮ್ಮನ್ನು ಭಾಗವಹಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದ ಮತ್ತು ವಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಇಷ್ಟನ್ನು ಹೇಳಿ ನನ್ನ ಈ ಒಂದು ಮಾತುಗಳನ್ನು ಮುಗಿಸ್ತೀನಿ. ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ನಮಸ್ತೆ. ನನಗೆ ಮೊದಲೊಂದ್ಸಲ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಕ್ಲಾಸ್ ಟೀಚರ್ ಜಯಂತಿ ಮಿಸ್ಗೆ ಒಂದು ಸಮಾರಂಭ ಇಟ್ಕೊಂಡಿದ್ದು, ಅದಕ್ಕೆ ಭಾಗಿಯಾಗಕ್ಕಾಗಲಿಲ್ಲ. ಈ ಸಲ ಗಿಡ ನೆಡ ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲರೂ ಒಂದು ಕಡೆ ಸೇರೋಣ ಅಂತ ಖುಷಿಯಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಒಂದು ಕಡೆ ಸೇರಿ ನಮ್ಮ ಶಿಕ್ಷಕರು ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ನನ್ನ ಶಿಕ್ಷಕರು ಈ ಸಲ ಇಲ್ಲೆಲ್ಲ ಬಂದು ನಮಗೆ ಖುಷಿಯಾಗಿ ಅವ್ರು ಹೇಳ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಹೋಗಿದ್ದೀವಿ, ಇಲ್ಲಿ ಈವರೆಗೆ ಬೆಳೆದಿದ್ದೀವಿ ಅಂದರೆ ಅದಕ್ಕೆ ಎರಡು ಮಾತಿಲ್ಲ. ಹಂಗಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾವೆಲ್ಲ ಸಾಲ ಮರದ ತಿಮ್ಮಕ್ಕಾಗಲ್ಲ, ಆದರೆ ಇಂಥದ್ದೊಂದು ಎಲ್ಲ ಒಟ್ಟುಗೂಡಿ ಒಟ್ಟುಗೂಡಿಸಿದಂಥ ರಜನಿ ರಾಜರವರಿಗೆ ಫಸ್ಟು ನಮಿಸುತ್ತಾ, ಇಲ್ಲಿ ಬಂದಿರುವಂಥ ಹಿರಿಯ ಶಿಕ್ಷಕರು ಹಾಗೂ ಅವರ ಶಿಷ್ಯಂದಿರೆಲ್ಲ ಸೇರಿ ಇವತ್ತು DDPI ಆಫೀಸಿನಲ್ಲಿ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿ ನಾನು ಸಹ ಭಾಗಿಯಾಗಿ
ಇದನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಯಾಲಕ್ಕಿಗೌಡರು ಸಹ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಇದಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಹೀಗೆ ಪ್ರತಿಯೊಬ್ಬರೂ ಸಹ ಒಂದೊಂದು ಸಸಿಯನ್ನು ಒಂದೊಂದಾಗಿ ಒಂದು ನೆಟ್ಟರೆ ಅದರಲ್ಲಿ ಒಂದು ದೊಡ್ಡ ಪರಿಸರವನ್ನೇ ನಾವು ಕಾಣುತ್ತೇವೆ ಎಂದು ಆಶಿಸಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಇದು ಎಲ್ಲರೂ ಮಾಡೋಕ್ಕಾಗಲ್ಲ, ಇದನ್ನು ರಜನಿ ರಾಜ್ ಮಾತ್ರ ಮಾಡಿದ್ದಾರೆ. ಇದು ಮೊದಲನೆಯ ಒಂದು ಪುಟ, ಎಲ್ಲರನ್ನೂ ಸಹ ಈ ಮೊದಲನೇ ಪುಟದಿಂದ ಕೊನೆಯ ಪುಟದವರೆಗೂ ಒಂದೊಂದು ಪುಟದಂತೆ ಬಂದು ಪ್ರತಿಯೊಬ್ಬರೂ ಆಚರಿಸಬೇಕಾಗಿ ನಾನು ಖಂಡಿತ ಬೇಡ್ಕೊಳ್ತೇನೆ. ಹಿಂಗೆ ಒಂದು ಶಿಕ್ಷಕವೃಂದ, ಶಿಷ್ಯವೃಂದ ಹಾಗೂ ಗುರುವೃಂದ ಎಲ್ಲರೂ ಸೇರಿ ಒಂದೊಂದು ಕಾರ್ಯಕ್ರಮ ನಡೆಸುತ್ತಿದ್ದರೆ ಒಂದೊಂದು ಪುಟದಿಂದ ಪೂರ್ತ ಪುಟ ಒಂದು ಅಧ್ಯಾಯ ಆಗುತ್ತೆ ಅಂತ ನಾನು ತಿಳಿಯುತ್ತೇನೆ. ಸ್ನೇಹಿತರಿಗೂ ವಂದನೆಗಳು. ನನ್ನ ಹೆಸರು ರಜನಿ ರಾಜ್ ಅಂತ. ನನ್ನ ತಂದೆ ಇದೇ ಆಫೀಸಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಆಗಿ ಬಂದರು ಈ ಕ್ಷೇತ್ರಕ್ಕೆ. ಆವಾಗ ಅಲ್ಲಿ ಎಚ್ ಎಂ ಪ್ರಕಾಶ್ ಅನ್ನೋರು ಕಾವೇರಿ ಶಾಲೆಯ ಒಂದು ಸಣ್ಣ ಕಿರುಚಯ ಪರಿಚಯನ ನಾನು ಮಾಡಿಕೊಡ್ತೀನಿ. ಇಲ್ಲಿ ಈ ಡಿ ಡಿ ಪಿ ಕಚೇರಿಗೆ ನನ್ನ ತಂದೆ ವರ್ಗಾವಣೆ ಆಗಿ ಬಂದಾಗ ಇಲ್ಲಿ ಪ್ರಕಾಶ್ ಅಂತ ಒಬ್ಬರು ಮಾಸ್ಟರ್ ಬಂದರು. ಆವಾಗ ನನ್ನ ತಂದೆ ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾಯಿದ್ರು ಈ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಕಚೇರಿಲಿ. ಆವಾಗ ನನ್ನ ಶಾಲೆಗೆ ನಿಮ್ಮ ಮಗಳನ್ನು ಸೇರಿಸಿ ಅಂತ ಹೇಳಿದ್ರು. ಆವಾಗ ನನ್ನ ತಂದೆ ಎಲ್ಲಿ ಬರ್ತದೆ ನಿಮ್ಮ ಶಾಲೆ ಅಂತ ಕೇಳಿದರು. ಕಾವೇರಿ ಶಾಲೆ ಇದು ವಿದ್ಯಾನಗರದಲ್ಲಿದೆ. ಇದು 1976 ಸ್ಥಾಪನೆಯಾಗಿದೆ. ನಾವು ಅಲ್ಲಿ 77 ನಮ್ಮ ಈ ಚೈಲ್ಡ್ಹುಡ್ ಗ್ರೂಪಿನವರೆಲ್ಲ ಸೇರಿ ಜಾಯ್ನ್ ಆಗಿದ್ದೀವಿ. ಆಯಿತಾ, ಅವತ್ತು ಎಲ್ ಕೆ ಜಿಯಿಂದ ಶುರುವಾಗಿದ್ದಂಥ ಇದು ನಮ್ಮ ಜರ್ನಿ. 7 ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ವಿ. ಕಾಲಾನಂತರ ಎಲ್ಲ ಒಂದೊಂದು ಕಡೆ ಹೊರಟೋಗ್ಬಿಟ್ವಿ. ಆಮೇಲೆ ಯಾರೂ ನಮ್ಮ ಕೈಗೆ ಸಿಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ದಿನಗಳ ಬಳಿಕ ಎಲ್ಲ ಸಿಕ್ಕಿದ್ರು. ಒಂದು ಗ್ರೂಪ್ ಅಂತ ಮಾಡಿಕೊಂಡು ಇದು ಏನಾದರೂ ಒಂದು ಪ್ರೋಗ್ರೆಸ್ ಮಾಡಬೇಕು, ಈ ನಮ್ಮ ಹಳೆ ಚೈಲ್ಡ್ಹುಡ್ ಗ್ರೂಪು ಮರೆಯೋಕ್ಕಾಗಬಾರ್ದು, ಆ ಥರ ಒಂದು ಇತಿಹಾಸ ಸೃಷ್ಟಿ ಮಾಡೋಣ, ಹಳೆಯ ಚೈಲ್ಡ್ಹುಡ್ ಅವರಿಗೆ ಮಾದರಿ ಆಗಬೇಕು, ನನ್ನ ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ನಾವು ಮಾಡ್ತಾ ಇರೋ ಇದು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತೇಳಿ ಇದನ್ನು ಹಮ್ಮಿಕೊಂಡ್ವಿ. ಈಗ ಸ್ವಲ್ಪ 6 ಹಿಂದೆ ನಾವು ಗುರುವಂದನಾ ಕಾರ್ಯಕ್ರಮನ ಇಟ್ಟು ಜಯಂತಿ ಮೇಡಮ್ ಅವರಿಗೆ ನಾವು ಸನ್ಮಾನ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಕಾವೇರಿ ಶಾಲೆಯ ಜರ್ನಿನ ಶುರು ಮಾಡಿದ್ವಿ. ಹಳೇ ಓದಿರುವಂಥ ವಿದ್ಯಾರ್ಥಿಗಳಾಗಲಿ, ಮುಂದೆ ಬರುವಂಥ ವಿದ್ಯಾರ್ಥಿಗಳಾಗಲಿ, ಗುರುಗಳಿಗೆ ಏನು ಒಂದು ಬಾಂಧವ್ಯ ರೀತಿ ಇರಬೇಕು. ಆಮೇಲೆ ಇವತ್ತಿನ ಮಕ್ಕಳು ಕೆಲವರು ಶಿಕ್ಷಕರಿಗೆ ಅಷ್ಟು ಬೆಲೆ ಗೌರವ ಕೊಡೋದಿಲ್ಲ. ಇದೊಂದು ನನ್ನ ಕಿವಿ ಮಾತು. ಮುಂದೆ ಗುರುಗಳಿಗೆ ಆಶೀರ್ವಾದ ಇದ್ದರೆ ಎಲ್ಲಿ ಬೇಕಾದ್ರೂ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲರೂ ಬೆಳೀತಾರೆ. ಹಾಗಾಗಿ ಇದೊಂದು ಕಿವಿ ಮಾತು ಹೇಳ್ತೀನಿ ನಾನು. ಯಾರೇ ಆಗಲಿ ಗುರುಗಳಿಗೆ ಫಸ್ಟು ಮರ್ಯಾದೆ ಕೊಡಬೇಕು, ಅಭಿನಂದನೆ ಕೊಡಬೇಕು. ಅದು ನಮ್ಮ ಜರ್ನಿಲಿ ಒಂದು ಕಿವಿ ಮಾತು. ನನ್ನ ನಾವೊಂದು ಗಿಡ ನೆರೋ ಕಾರ್ಯಕ್ರಮನ ಹಮ್ಮಿಕೊಂಡು ಈ ಜರ್ನಿಯಿಂದ ಪರಿಸರ ಸಂರಕ್ಷಣೆಗೋಸ್ಕರ ನಾವುಗಳೆಲ್ಲ ಸಾಲು ಮರದ ತಿಮ್ಮಕ್ಕ ಆಗೋ ಥರ ಆಗಲ್ಲ, ಆದರೂ ಅವರು ಒಂದನ್ನು ಬೇರೆ ಥರ ಅಳವಡಿಸ್ಕೊಂಡು ಈ ಜರ್ನಿನ ಶುರು ಮಾಡ್ತೀವಿ. ಇಲ್ಲಿಂದ ನಮ್ಮ ಜರ್ನಿ ಪ್ರಾರಂಭವಾಗ್ತದೆ. 2020 ನಮ್ಮ ಜರ್ನಿ ಪ್ರಾರಂಭವಾಗುತ್ತೆ. ಇಲ್ಲಿವರೆಗೂ ಬಂದಿದೆ. ಇವತ್ತು ಗಿಡ ನೆಡೋ ಪ್ರೋಗ್ರಾಮ್ನ ಆಯ್ಕೆ ಮಾಡಿದ್ವಿ ಇಲ್ಲಿ ಡಿ ಡಿ ಪಿ ಕಚೇರಿ ಆವರಣದಲ್ಲಿ, ಯಾಲಕ್ಕಿ ಗೌಡ್ರು ಸಮ್ಮುಖದಲ್ಲಿ, ಆಮೇಲೆ ಜೊತೆಗೆ ಡಿ ಡಿ ಪಿ ರಘುನಂದನ್ ಸೇರಿ ಈ ನಮ್ಮ ಸಣ್ಣದೊಂದು ಗಿಡ ನೆಡೋ ಪ್ರೋಗ್ರಾಮಲ್ಲಿ ಭಾಗಿಯಾಗಿದ್ರು. ಆ ಗಿಡ ಥರನೇ ಹೆಮ್ಮರವಾಗಿ ನಾವು ಬೆಳಿತೀವ ಅಂತ ಆಶಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಕಾವೇರಿ ಶಾಲೆ ಡಾಕ್ಟರ್ ಹಾಮಾನ ಪ್ರಶಸ್ತಿಯನ್ನು ವಿತರಿಸುವ ಬಗ್ಗೆ ನಗರದಲ್ಲಿ ಕರ್ನಾಟಕ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದರು.